ನಮಸ್ಕಾರ ನಾನು ದಿನ ಎಳೆ ಸೌತೆಕಾಯಿ ತಗೊಂಡು ಅದರಿಂದ ಮೊಸರುಗಾಯಿ ಅಂತ ಮಾಡಿದ್ದೀನಿ ತುಂಬ ಟೇಸ್ಟು ಬಹಳ ಸರಳವಾಗಿ ಮಾಡುವಂಥದ್ದು ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ ಚಿಕ್ಕದಾದ ಎಳೆ ಸೌತೆಕಾಯಿನ ಸಿಪ್ಪೆ ತೆಗೆದು ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಸಣ್ಣದಾಗಿ ಕೊಚ್ಚಬೇಕು ಒಂದು ಸ್ಪೂನು ಸಕ್ಕರೆ ಹಾಕಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಒಲೆ ಮೇಲೆ ಒಗ್ಗರಣೆ ಸೋಟಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಎರಡು ಒಣಮೆಣ್ಸಿನಕಾಯಿ ಹಚ್ಚೋರು ಕರ್ಬೇವು ಹಾಕಿದ್ದೀನಿ ಕಾಲು ಚಮಚದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡೋಣ ಈಗ ಕಾಲು ಚಮಚದಷ್ಟು ಕಾಳು ಹಾಕೋಣ ಸ್ವಲ್ಪ ಫ್ರೈ ಆಗಲಿ ಈಗ ಒಗ್ಗರಣೆ ಫ್ರೈ ಆಗ್ತಾ ಬಂತು ಹೆಚ್ಚಿರುವ ಸೌತೆಕಾಯಿಗೆ ಒಗ್ಗರಣೆನ ಹಾಕೋಣ ಒಗ್ಗರಣೆ ಹಾಕಾಯಿತು ಇದಕ್ಕೆ ಮೂರು ಸ್ಪೂನಷ್ಟು ಸಿಹಿ ಮೊಸರನ್ನ ಸೇರಿಸೋಣ ಇದು ಯಾವುದಕ್ಕೂ ಏನು ನಂಚ್ಕೊಬೇಕು ಅಂತಿಲ್ಲ ಹಾಗೆ ಬೇಕಾದರೂ ಒಂದು ಬೌಲಿಗೆ ಹಾಕ್ಕೊಂಡು ತಿನ್ಬೋದು ಸಣ್ಣ ಮಕ್ಕಳಿಗೆ ಮಾಡಿಕೊಡಿ ತುಂಬ ಖುಷಿಯಿಂದ ತಿಂತಾರೆ ಯಾರು ಡಯೆಟ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರು ಈ ಥರ ಮೊಸರು ಗಾಯನ ಮಾಡಿಕೊಂಡು ತಿನ್ಬೋದು ಬಹಳ ತಂಪು ತುಂಬ ಸರಳವಾಗಿ ಮಾಡುವಂಥದ್ದು ಈಗ ಒಂದ್ಸರಿ ಚೆನ್ನಾಗಿ ಮೊಸರನ್ನ ಮಿಕ್ಸ್ ಮಾಡೋಣ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಜೊತೆ ಪಲ್ಯ ಮತ್ತು ಚಟ್ನಿ ಪುಡಿ ಜೊತೆ ಇದನ್ನು ಒಂದು ಇಟ್ಕೊಬೋದು ನಂಚ್ಕೊಳ್ಳೋಕ್ಕೆ ನೋಡಿದ್ರಲ್ಲ ರುಚಿ ರುಚಿಯಾದ ಮೊಸರುಗಾಯಿ ಮಾಡೋದು ಹೇಗೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು